ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 6 ಸುಗ್ಗಿಯ ಕಾರ್ಯ ಪುಟ 110. ಅವರು ಆ ಪಂಗಡಕ್ಕೆ ಮತ್ತು ಅದರೊಂದಿಗೆ ಒಡಂಬಡಿಕೆ ಅವರ ಅರಿಕೆಗೆ ಮತ್ತು ವ್ಯತಿರಿಕ್ತವಾದ ಯಾವುದನ್ನೂ ನಂಬಲು ಸಿದ್ಧರಿಲ್ಲ ಎಂಬುದನ್ನು ಸಾಬೀತುಪಡಿಸಬೇಕು. ಇಲ್ಲವಾದಲ್ಲಿ ಅವರು ಪ್ರಾಮಾಣಿಕತೆಯಿಂದ ಪಕ್ಕಕ್ಕೆ ಸರಿಯಬೇಕು ಮತ್ತು ಅವರು ಮೀರಿ ಬೆಳೆದ ಅರಿಕೆಯನ್ನು ತ್ಯಜಿಸಿಬಿಡಬೇಕು ಮತ್ತು ಅಂತಹ ಗುಂಪಿನಿಂದ ಹೊರಬರಬೇಕು. ಹೀಗೆ ಮಾಡಲು ಕೃಪೆ ಬೇಕಾಗುತ್ತದೆ ಮತ್ತು ಸ್ವಲ್ಪ ಪರಿಶ್ರಮ ಖರ್ಚಾಗುತ್ತದೆ. ಎಂದಿನಂತೆ ಆಹ್ಲಾದಕರ ಸಹವಾಸಗಳಿಂದ ಸಿಡಿಯುವಿಕೆಯು ಉಂಟಾಗುತ್ತದೆ ಮತ್ತು ಪ್ರಾಮಾಣಿಕ ಸತ್ಯಾನ್ವೇಷಣೆಯು ವಿಶ್ವಾಸಘಾತಕ ಪಕ್ಷಾಂತರಿ ಸ್ಥಿರತೆ ಇಲ್ಲದವರ ಮುಂತಾದ ತಿಳಿಗೇಡಿ ಆರೋಪಗಳಿಗೆ ತುತ್ತಾಗಬೇಕಾಗುತ್ತದೆ. ಒಬ್ಬನು ಒಂದು ಪಂಗಡಕ್ಕೆ ಸೇರಿದಾಗ ಆತನ ಮನಸ್ಸನ್ನು ಆತನು ಆ ಗುಂಪಿಗೆ ಪೂರ್ಣವಾಗಿ ಕೊಟ್ಟು ಬಿಟ್ಟಿದ್ದಾನೆ. ಅದು ಇನ್ನು ಆತನದಲ್ಲ ಎಂದು ಭಾವಿಸಲಾಗುವುದು. ಪಂಗಡವು ಆತನ ಬಗ್ಗೆ ಯಾವುದು ಸತ್ಯ ಯಾವುದು ತಪ್ಪು ಎಂದು ನಿರ್ಧರಿಸುವುದನ್ನು ಕೈಗೆತ್ತಿಕೊಳ್ಳುವುದು ಮತ್ತು ಆತನು ಒಬ್ಬ ನಿಜವಾದ ಕಟ್ಟ ಪ್ರಾಮಾಣಿಕ ಸದಸ್ಯನಾಗಲು ಆ ಗುಂಪಿನ ಹಿಂದಿನ ಹಾಗೂ ಮುಂದಿನ ಧಾರ್ಮಿಕ ಸಂಬಂಧಿತ ನಿರ್ಧಾರಗಳನ್ನು ಒಪ್ಪಿಕೊಳ್ಳಬೇಕು. ತನ್ನ ವೈಯಕ್ತಿಕ ಆಲೋಚನೆಗಳನ್ನು ಕಣಗಣಿಸಬೇಕಾದರೆ ಮತ್ತು ಖಾಸಗಿ ಪರಿಶೋಧನೆಗಳಿಂದ ದೂರವಿರಬೇಕು. ಹಾಗಾಗದಿದ್ದಲ್ಲಿ ಆತನು ಜ್ಞಾನದಲ್ಲಿ ವೃದ್ಧಿಗೊಳ್ಳುವನು ಮತ್ತು ಅಂತಹ ಗುಂಪಿನ ಸದಸ್ಯತ್ವವನ್ನು ಕಳಕೊಳ್ಳುವನು. ಒಂದು ಪಂಗಡಕ್ಕೆ ಆತ್ಮಸಾಕ್ಷ್ಯದ ಈ ದಾಸತ್ವವು ಹಲವೊಮ್ಮೆ ಅಂತಹವರು ತಾವು ಅಂತಹ ಪಂಗಡಕ್ಕೆ ಸೇರಿದವರು ಎಂದು ಪ್ರಕಟ ಮಾಡುವಾಗ ಅನೇಕ ಮಾತುಗಳಲ್ಲಿ ಹೇಳಲಾಗುವುದು. ಪಂಥಗಳ ಅವಲಂಬನೆಯ ಈ ಸಂಕೋಲೆಯನ್ನು ಸಂಕೋಲೆ ಮತ್ತು ಬಂಧನ ಎಂದು ಸರಿಯಾಗಿ ಪರಿಗಣಿಸಲಾಗದೆ ಈಗ ಅವುಗಳನ್ನು ಗೌರವದೊಡನೆ ಒಡವೆಗಳನ್ನಾಗಿಯೂ ಗೌರವದ ಬಿಲ್ಲೆಗಳನ್ನಾಗಿಯೂ ಮತ್ತು ಗುಣಲಕ್ಷಣದ ಗುರುತನ್ನಾಗಿಯೂ ಧರಿಸಲಾಗುವುದು. ಈ ಭ್ರಮೆಯು ಎಷ್ಟು ದೂರದವರೆಗೂ ಹೋಗಿದೆ ಎಂದರೆ ದೇವರ ಮಕ್ಕಳಿಗೆ ಅನೇಕರು ಇಂತಹ ಹಗುರ ಮತ್ತು ಭಾರವಾದ ಉದ್ದ ಅಥವಾ ಗಿಡ್ಡವಾದ ಅಥವಾ ವೈಯಕ್ತಿಕ ಸ್ವತಂತ್ರದ ಸಂಕೋಲೆಗಳಿಲ್ಲದೆ ಬಿಲ್ಲೆಗಳಿಲ್ಲದೆ ಗುರುತಿಸಲ್ಪಡುವುದು ಅವಮಾನಕರವೆಂದು ನೆನೆಸುತ್ತಾರೆ. ತಾವು ಯಾವುದೇ ಪಂಗಡದ ಅಥವಾ ಮತಾಭಿಪ್ರಾಯದ ದಾಸತ್ವದಲ್ಲಿಲ್ಲ, ಆದರೆ ಕ್ರಿಸ್ತನಿಗೆ ಮಾತ್ರವೇ ಸೇರಿದವರೆಂದು ಹೇಳಿಕೊಳ್ಳಲು ನಾಚಿಕೆ ಪಟ್ಟುಕೊಳ್ಳುತ್ತಾರೆ. ಹಾಗಾಗಿ ನಾವು ಕೆಲವೊಮ್ಮೆ ಪ್ರಾಮಾಣಿಕ ಸತ್ಯದ ಹಸಿವೆಯುಳ್ಳ ದೇವರ ಮಗುವು ಒಂದು ಪಂಗಡದಿಂದ ಮತ್ತೊಂದು ಶಾಲೆಯಲ್ಲಿ ಮಕ್ಕಳು ಉತ್ತೀರ್ಣರಾಗಿ ತರಗತಿಯಿಂದ ತರಗತಿಗೆ ಹೋಗುವುದನ್ನು ಕ್ರಮೇಣವಾಗಿ ಪ್ರಗತಿ ಹೊಂದಿಕೊಳ್ಳುವುದನ್ನು ನೋಡುತ್ತೇವೆ. ಆತನೇನಾದರೂ ಆತನು ರೋಮ್ ಸಭೆಯಲ್ಲಿ ಇರುತ್ತಿದ್ದರೆ ಆತನ ಕಣ್ಣುಗಳು ತೆರೆಯಲ್ಪಟ್ಟಾಗ ಆತನು ಅದರಿಂದ ಹೊರಬಂದು ಬಹುಶಃ ಮೆಥೋಡಿಸ್ಟ್ ಅಥವಾ ಪ್ರೊಟೆಸ್ಟೆಂಟ್ ಪದ್ಧತಿಯ ಒಂದು ಶಾಖೆಯಲ್ಲಿ ಬೀಳುವವನಾಗಿದ್ದಾನೆ. ಇಲ್ಲಿ ಆತನು ಸತ್ಯದ ದಾಹವು ಸಂಪೂರ್ಣವಾಗಿ ತಣಿಯದಿದ್ದರೆ ಮತ್ತು ಆತನ ಆತ್ಮಿಕ ಜ್ಞಾನವು ಈ ಲೋಕದ ಆತ್ಮದೊಂದಿಗೆ ಮಂಕು ಮಾಡಲ್ಪಡುತ್ತದೆ. ನೀವು ಕೆಲವು ವರ್ಷಗಳ ನಂತರ ಬ್ಯಾಪ್ಟಿಸ್ಟ್ ಪದ್ಧತಿಯ ಯಾವುದಾದರೂ ಶಾಖೆಯಲ್ಲಿ ಆತನನ್ನು ಕಾಣುತ್ತೀರಿ. ಆತನು ಇನ್ನು ಕೃಪೆ ಜ್ಞಾನದಲ್ಲಿ ಮತ್ತು ಸತ್ಯದ ಪ್ರೀತಿಯಲ್ಲಿ ಹಾಗೂ ಕ್ರಿಸ್ತನ ಮುಕ್ತರನ್ನಾಗಿ ಮಾಡಲಿರುವ ಬಿಡುಗಡೆಯ ಮೆಚ್ಚುಗೆಯಲ್ಲಿ ಮುಂದುವರಿಯುತ್ತಿರುವುದಾದಲ್ಲಿ ನೀವು ಆತನನ್ನು ಆಗಿಂದಾಗೆ ಎಲ್ಲ ಮಾನವ ಸಂಸ್ಥೆಗಳಿಂದ ಹೊರಗಿರುವುದನ್ನು ಆದಿಸಭೆಯಲ್ಲಿರುವಂತೆ ಕೇವಲ ಕರ್ತನಿಗೆ ಮತ್ತು ಆತನ ಭಕ್ತರೊಂದಿಗೆ ಸೇರುವುದನ್ನು ಮತ್ತು ಕೋಮಲ ಆದರೆ ಪ್ರೀತಿ ಮತ್ತು ಸತ್ಯದ ಬಲವಾದ ಕಟ್ಟಿನಲ್ಲಿರುವುದನ್ನು ಆದಿಸಭೆಗಳಿದ್ದಂತೆ ಕಾಣುವಿರಿ. 1 ಕೊರಿಂಥ 6:15-17, Ephesians 4:15-16. ಯಾವುದಾದರೂ ಪಂಗಡದ ಸಂಕೋಲೆಯಿಂದ ಬಂಧಿತವಾಗದೆ ಹೋದಲ್ಲಿ ಚಡಪಡಿಸುವಿಕೆ ಮತ್ತು ಅಸುರಕ್ಷತೆಯ ಸರ್ವೇ ಸಾಮಾನ್ಯ. ಅದು ಭೂಲೋಕದ ಸಂಸ್ಥೆಯೊಂದರ ಸದಸ್ಯತ್ವವೂ ಅಗತ್ಯ. ಇದು ಕರ್ತನನ್ನು ಸಂತೋಷಪಡಿಸುತ್ತದೆ ಮತ್ತು ನಿತ್ಯ ಜೀವಕ್ಕೆ ಇದು ಅಗತ್ಯವಾಗಿದೆ ಎಂದು ಪ್ರಚಾರಗೊಂಡ ಮೊದಲಿಗೆ ಪೋಪ್ನ ಅಧಿಕಾರದ ತಪ್ಪಾದ ಕಲ್ಪನೆಗಳಿಂದ ಹುಟ್ಟಿದ್ದು. ಈ ಭೂಲೋಕದ ಮತ್ತು ಮಾನವರಿಂದ ಸಂಘಟಿತವಾದ ಪದ್ಧತಿಗಳು ಸಾಧಾರಣವಾದವುಗಳಿಗಿಂತ ಅಪೋಸ್ತಲರ ಕಾಲದ ನಿರ್ಬಂಧಿತ ಸಂಘಗಳಿಂದ ಪ್ರತ್ಯೇಕವಾಗಿದ್ದು ಕ್ರೈಸ್ತ ಜನರು ಕಂಪನಿಗಳೋ ಎಂಬಂತೆ ಅವುಗಳಲ್ಲಿ ಯಾವುದಾದರೂ ಒಂದಕ್ಕೆ ಸೇರಿದರೆ ಮರಣಾನಂತರ ಪರಲೋಕದ ವಿಶ್ರಾಂತಿ ಮತ್ತು ಶಾಂತಿಯನ್ನು ಪಡೆಕೊಳ್ಳುವಂತೆ ಹಣ, ಸಮಯ ಮತ್ತು ಗೌರವ ಮುಂತಾದವುಗಳನ್ನು ನಿಯಮಿತವಾಗಿ ನೀಡಬೇಕಾಗುತ್ತದೆ ಎಂದು ಇಚ್ಛಾರಹಿತವಾಗಿ ಮತ್ತು ಅವಿವೇಕದೊಡನೆ ಅವಲೋಕಿಸುವುದಾಗಿದೆ. ಈ ತಪ್ಪಾದ ಕಲ್ಪನೆಯನ್ನು ಕಾರ್ಯಗತಗೊಳಿಸಿ ಜನರು ಬಹುಮಟ್ಟಿಗೆ ಅವರು ಒಂದು ಪಂಗಡದಿಂದ ಹೊರಬಂದರೆ ಅವರ ಪಾಲಿಗೆ
ಪ್ರೀಮಿಯಂ ಮುಗಿದು ಹೋಗುವುದೇನೋ ಎಂದು ಭಯಕಂಪಿತರಾಗಿ ಅದನ್ನು ನವೀಕರಣಗೊಳಿಸುವಂತೆ ಮತ್ತೊಂದು ಗೌರವಾನ್ವಿತ ಪಂಗಡಗಳೊಂದಿಗೆ ಬಂಧಿತರಾಗಲು ಕಾತುರತೆಯಿಂದ ಕಾಯುತ್ತಿರುತ್ತಾರೆ ಎಂಬುವಂಥದ್ದೇ